ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯುವ ಮಿತ್ರರೇ, ನಿಮ್ಮಲ್ಲಿ ಒಂದು ವಿಷಯ ಇದೆ, ಏನಂತಂದರೆ ಈಗಿನ ಮಕ್ಕಳು, ಈಗ ನಾವು ನೋಡ್ತೀವಿ ಜೆನ್ ಜಿ ಅಂತಾರೆ, ಜೆನ್ ಆಲ್ಫಾ ಅಂತಾರೆ, ಇಂಥವೆಲ್ಲ ನೋಡ್ತಾ ಹೋದಾಗ ಇವ್ರ ಎಲ್ಲರಲ್ಲೂ ಒಂದು ಸಾಮಾನ್ಯವಾದ ವಿಷಯ ಇದೆ, ಅದೇನಂದರೆ ಮಲ್ಟಿಟಾಸ್ಕಿಂಗ್. ಬೇರೆ ಬೇರೆ ವಿಷಯಗಳಿಗೆ, ಬೇರೆ ಬೇರೆ ಆಸಕ್ತಿಗಳಿಗೆ ಬೇಕಾದಷ್ಟು ಸಮಯವನ್ನು ಕೊಡೋ ಅಂಥ ಸಾಮರ್ಥ್ಯ ಈ ಯುವ ಪೀಳಿಗೆಯಲ್ಲಿ ಇರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆದರೆ 64 ವಿದ್ಯೆಗಳನ್ನು ಮುಟ್ಟಿ ಬಿಟ್ಟಿದ್ದೀವಿ ಅಂತಾರಲ್ಲ, ಹಾಗೆ ಎಲ್ಲದರ ಕಡೆ ಆಸಕ್ತಿ ಇದ್ದು ಯಾವುದರಲ್ಲೂ ಸಾಧನೆ ಮಾಡದ ಕೆಲವು ಯುವ ಮಿತ್ರರನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಹೀಗೆ ಅಂತ ಯೋಚಿಸಿದಾಗ ಎಲ್ಲೋ ಸಂಕಲ್ಪದಲ್ಲಿ ಕೊರತೆ ಆಯಿತಾ ಅಥವಾ ಸಾಧನೆಯಲ್ಲಿ ಕೊರತೆ ಆಯಿತಾ ಅಂತ ಯೋಚನೆ ಮಾಡೋ ಹಾಗಾಗತ್ತೆ. ಇನ್ನೂ ಕೆಲವೊಮ್ಮೆ ಎಷ್ಟೋ ಜನ ಯುವ ಪೀಳಿಗೆಯವರು ಸಾಧನೆ ಮಾಡಿರ್ತಾರೆ, ಆದರೆ ಅದಕ್ಕೆ ಬೇಕಾದಂಥ ಒಂದು ಪಬ್ಲಿಸಿಟಿ ಅನ್ನೋದೇನಿರುತ್ತೆ ಅದು ಅವ್ರಿಗೆ ಸಿಕ್ಕಿರಲ್ಲ, ಗುರುತಿಸುವಿಕೆ ಇರೋದಿಲ್ಲ. ಎಲ್ಲಿ ಕಳೆದು ಹೋದರು ಇವರು, ಯಾಕೆ ಹೀಗೆ ಕಳೆದು ಹೋದರು ಅಂತ ಯೋಚನೆ ಮಾಡೋ ಹಾಗಾಗತ್ತೆ. ಈ ಎಲ್ಲದಕ್ಕೂ ಕೆಲವೊಂದು ಮೂಲ ಮಂತ್ರಗಳಿದೆ, ಆ ಮಂತ್ರಗಳನ್ನು ಹುಡುಕೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ಯಾವುದಾ ಮಂತ್ರ ಅಂತ ಯೋಚಿಸಿದಾಗ ನಮಗೆ ನೆನಪಾಗೋದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಮತ್ತೊಂದು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಈ ಒಂದು ಕ್ಷೇತ್ರದಲ್ಲೇ ತಮ್ಮ ಒಂದು ಸ್ಪೆಷಾಲಿಟಿ ವಿಶೇಷತೆಯನ್ನು ಬೆಳೆಸ್ಕೊಂಡಿರುವಂಥವರು ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ. ಇವರು ನಿಮಗೆ ಸಾಕಷ್ಟು ಈ ವಿಷಯದ, ಈ ಕ್ಷೇತ್ರದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಮೊದಲಿಗೆ ಕ್ಯಾಪ್ಟನ್ ಮಧುಕರ್ ಅಂತಂದ ತಕ್ಷಣ ನೀವು ಯಾವ ಕ್ಷೇತ್ರದಲ್ಲಿದ್ದಿರಿ, ಏನು ಮಾಡ್ತಿದ್ರಿ ಅನ್ನೋದ್ರ ಒಂದು ಪರಿಚಯ ಮಾಡಿಕೊಡ್ಬೋದಾ? ನಾನು ಮೊದಲು ಒಂದು 20 ವರ್ಷಕ್ಕೆ ಹಡಗಲ್ಲಿ ಕೆಲಸ ಮಾಡಿದ್ದೀನಿ. ಹಂಗಾದರೆ ಸಮುದ್ರದಲ್ಲಿ ಬೇರೆ ಬೇರೆ ದೇಶ ಸುತ್ತೋದು, ಮತ್ತು ಸಮುದ್ರ ದಾಟೋದು, ಏನೋ ಓಷನ್ಗಳು, ಸಮುದ್ರಗಳು. ಸೊ ಆ ಥರ 20 ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ಮರ್ಚೆಂಟ್ ನೇವಿಲಿ ಅಲ್ಲಿ, ಆಮೇಲೆ ಅಲ್ಲಿ ಕ್ಯಾಪ್ಟನ್ ಆಗಿ ಕೆಲವು ವರ್ಷಗಳ ನಂತರ ನನಗೆ ಒಂದು ಎಜುಕೇಷನಲ್ಲಿ ಒಂದು ಬದಲಾವಣೆ ತರಬೇಕು ಅಂತ. ಏಕೆಂದರೆ ವಿದ್ಯಾಭ್ಯಾಸ ಏನೋ ಆಗ್ತಾ ಇದೆ, ವಿದ್ಯಾಭ್ಯಾಸ ಅಲ್ಲದೆ ನಾನು ಎಷ್ಟೊಂದು ಬೇರೆ ಬೇರೆ ಜನಸಂಖ್ಯೆನ ನೋಡಿದಾಗ, ನಾನು ಟೀಮರ್ ಆಗಲಿ ಹೊರಗಡೆ ಆಗಲಿ, ಅದೊಂದು ಕೆಲವು ವಿಷಯಗಳಲ್ಲಿ ಅವರು ಅಷ್ಟು ಆಸಕ್ತಿ ಇರಲಿಲ್ಲ, ಒಂಥರ ರಿಲಯಬಿಲಿಟಿ ಇರಲಿಲ್ಲ, ಪಂಚುವ್ಯಾಲಿಟಿ ಇರಲಿಲ್ಲ. ಸೊ ಈ ಥರ ವಿಷಯಗಳು ನನಗೆ ಒಂಥರ ಮುಟ್ಟಿತು. ಅದನ್ನು ನಾನು ಯಾವ ಥರ ಚೇಂಜ್ ಮಾಡ್ಬೋದು ಅಂತ ಆ ಪ್ರಶ್ನೆಗಳು ಬರ್ತಾಯಿತ್ತು. ಅಂದರೆ ನನಗೇನನ್ನೋ ಕೊಟ್ಟ ಸಮಾಜಕ್ಕೆ ನಾನೇನು ತಿರುಗಿಸ್ಕೊಡ್ಬಹುದು ಅಂದಾಗ ನಿಮ್ಗೆ ಹೊಳೆದಿದ್ದು. ಕರೆಕ್ಟ್ ಕರೆಕ್ಟು. ಆದರೆ ನೀವು ಒಂದು ಮರ್ಚೆಂಟ್ ನೇವಿಯಲ್ಲಿ ಇದ್ದೀರಾ ಅಂತಂದಾಗ ಚಾಲೆಂಜಸ್, ಸವಾಲುಗಳನ್ನು ಫೇಸ್ ಮಾಡೋದು ನಿಮಗೊಂಥರ ಜೀವನದ ಒಂದು ಭಾಗ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಹೌದು, ಯಾಕೆಂದರೆ ನಾನು ಮೊದಲನೇ ದಿವಸ ಹಡಗಲ್ಲಿ ಹೋದಾಗ ಸ್ಟಾಮ್ ಅಂತ ಬರುತ್ತೆ. ಸ್ಟಾಮಲ್ಲೂ ಎಷ್ಟೊಂದು ಲೆವೆಲ್ಗಳಿರುತ್ತೆ, 1, 2, 3, 12 ವರೆಗೂ. ಸೊ ಫಸ್ಟ್ ಡೇನೇ ಸ್ಟಾಮ್ 10 ಫೋರ್ಸ್. ಸೊ ಅದಂತೂ ಯಾಕಪ್ಪ ಇಲ್ಲಿ ಬಂದೆ ಅನಿಸ್ಬಿಡ್ತು ಫಸ್ಟ್ ಡೇ. ಆಮೇಲೆ ಆದರೂ ನಾನು ಇಲ್ಲಿ ಬರಲೇಬೇಕು ಅಂತ ತುಂಬ ಹಠ ಇತ್ತು, ನಾನು ಇದರಲ್ಲೇ ಕೆಲಸ ಮಾಡಬೇಕು ಅಂತ. ಸೊ ಅಲ್ಲೇ ಆ ಹಡಗಲ್ಲೇ ಕೆಲಸ ಮಾಡಿ ಮತ್ತು ವರ್ಷ ಆದಮೇಲೆ ಹೊಸ ಹೊಸ ವಿಷಯಗಳು ತಿಳ್ಕೊಂಡು ಅಲ್ಲೇ ಅನುಭವ ಪಟ್ಟೆ. ನೀವು ಜಾಯಿನ್ ಆಗಿದ್ದು ಮರ್ಚೆಂಟ್ ನೇವಿಗೆ ಜಾಯಿನ್ ಆಗಿದ್ದು ಆಸ್ ಅ ಕೆಡೆಟ್, ಟ್ರೈನಿ ಕೆಡೆಟ್ ಅಂತ. ಓಕೆ. ಆ್ಯಂಡ್ ಟ್ರೈನಿ ಕೆಡೆಟ್ ಆದಮೇಲೆ ಜೂನಿಯರ್ ಆಫೀಸರ್ಸು, ನ್ಯಾವಿಗೇಟಿಂಗ್ ಆಫೀಸರ್, ಚೀಫ್ ನ್ಯಾವಿಗೇಟಿಂಗ್ ಆಫೀಸರ್, ಮತ್ತು ಕ್ಯಾಪ್ಟನ್ ಆಗಿ. ಓಕೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂದರೆ ನೀವು ಹೇಳ್ದ ಹಾಗೇನೇ ನೀವು ಏನು ಅಂದ್ಕೊಂಡಿದ್ರಿ, ನಾ ಇಲ್ಲಿ ಬರಬೇಕು ಅಂದ್ಕೊಂಡಿದ್ದೆ, ಇಲ್ಲೇ ಹೆಜ್ಜೆ ಊರಬೇಕು ಅಂದ್ಕೊಂಡಿದ್ದೆ ಅಂದ ಹಾಗೆ ಹೆಜ್ಜೆ ಊರಿದ್ರಿ. ಕರೆಕ್ಟ್. ಆದರೆ ಈ ನಿಮ್ಮ ಸಂಕಲ್ಪ ಏನಿದೆ, ಈ ನಿಮ್ಮ ಮನಃಶಕ್ತಿ, ಆತ್ಮಶಕ್ತಿ ಏನಿದೆ, ಅದು ಬೇರೆಯವರಲ್ಲಿ ನೀವು ಕಾಣದೇ ಇದ್ದಾಗ ನೀವು ಮರ್ಚೆಂಟ್ ನೇವಿಯಿಂದ ಹೊರಗೆ ಬಂದು ಈ ಯುವ ಪೀಳಿಗೆಯವರನ್ನು ತರಬೇತು ಮಾಡೋದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಕರೆಕ್ಟ್. ಏನು ನೋಡ್ತೀರಾ ಇವತ್ತಿನ ಯುವ ಪೀಳಿಗೆ ಅಂತಂದಾಗ? ಸೊ ಇವತ್ತಿನ ಯುವ ಪೀಳಿನಲ್ಲಿ ಒಂದು ಸಂಕಲ್ಪ ಶಕ್ತಿ, ವಿಲ್ ಪವರ್ ಅಂತ ಹೇಳ್ತೀವಲ್ಲ, ಸೊ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಓಕೆ. ಸೊ ಒಂದು ನಾವುಗಳೆಲ್ಲ ಕೆಡೆಟ್ಸ್ ಆಗಿದ್ದಾಗ ನಮ್ಮ ಬಾಸ್ ಒಂದು ಕೆಲಸ 3 ಗಂಟೆ ಬೆಳಿಗ್ಗೆ ಏನಾರ ಕೆಲಸ ಕೊಟ್ಟರೆ, ನಾನು ಒಬ್ಬನೇ ಅಂತಲ್ಲ, ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲರೂ ಅದೇ ಥರನೇ, ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿ ರಿಪೋರ್ಟ್ ಮಾಡಿ ಬಂದು ಬೇರೆ ಏನು ಕೆಲಸ ಇದ್ದರೂ ಮಾಡ್ತಾಯಿದ್ವಿ.
ಸೊ ಆ ಥರ ಆ ಒಂಥರ ರಿಲಯಬಿಲಿಟಿ, ಒಂದು ನಂಬಿಕೆ, ಕೆಲಸ ಮಾಡ್ತಾರೆ ಮನುಷ್ಯರು ಅಥವಾ ಕನಸು ಮಾಡ್ತಾರೆ ಇವರು ಅಂತ ಆ ಥರ ಡೌನ್ ಆಗ್ತಾ ಬಂತು. ಮತ್ತು ಆವಾಗ ನಾನು ಅಂದ್ಕೊಂಡೆ ಬರೀ ನನಗೆ ಮಾತ್ರ ಈ ಥರ ಜನರು ಸಿಗ್ತಾ ಇದ್ದಾರೆ ಟೀಮ್ಸು, ಬರೀ ಇಲ್ಲೊಂದೇ ಅಲ್ಲ ಎಲ್ಲ ಕಡೆನೂ ಈ ಥರ ಆಗ್ತಾಯಿದೆ ಪ್ರಾಬ್ಲಮ್ಮು. ಅವರು ವಿಷಯ ಅವ್ರ ಮಾತಿಗೊಂದು ಬೆಲೆ ಇಲ್ಲ, ಹಂಗಂದರೆ ನಮ್ಮ ಮಾತಿಗೆ ನಮಗೆ ಬೆಲೆ ಇಲ್ಲ. ಏನು ಇದರ ಅರ್ಥ ಅಂದರೆ, ಈಗ ನಾವು ಬೆಳಿಗ್ಗೆ ಒಂದು 5 ಗಂಟೆ ವಾಕ್ ಹೋಗಬೇಕು, ಅದು ಎದ್ದೊಳ್ಬೇಕು ಅಂತ ಅಂದ್ಕೊಳ್ತೀವಿ, ಅದು ನೆಕ್ಸ್ಟ್ ಡೇ ನಾವು ಮಾಡ್ತೀವ ಮಾಡಲ್ವಾ? ಸೊ ಅದಕ್ಕೆ ಒಂದು ಮಾತು, ನಮ್ಮ ಮಾತು ನಮಗೆ ಕೇಳಲ್ಲ. ಇನ್ನು ನಾವು ಹೆಂಗೆ ಬೇರೆಯವ್ರಿಗೆ ಮಾತು ಕೊಡ್ಬೋದು ಈಗ? ಸೊ ಇನ್ನೊಬ್ರಿಗೆ ನಾವು ಹೇಳ್ತೀವಿ, ನಾಳೆ ಒಂದು ಮೀಟಿಂಗ್ ಬರ್ತಾ ಇದ್ದೀನಿ ಅಥವಾ ನಾನು ಇದೊಂದು ರಿಪೋರ್ಟ್ ಕಳಿಸ್ತೀನಿ ಅಥವಾ ಇನ್ನೊಂದು ಏನೋ ಕೆಲಸ ಮಾಡ್ತೀನಿ ಅಂತ. ಸೊ ಆ ಮಾತು ನಡೀತಾ ಇಲ್ಲ. ಸೊ ಏನಾಗ್ತಾ ಇದೆ, ಅದೆಲ್ಲ ಒಂದು ಸಂಕಲ್ಪ, ಒಂದು ಸಂಕಲ್ಪ ಬಂತು ಇದು ಮಾಡ್ತೀನಿ ಅಂತ ಮನಸ್ಸೊಳಗಡೆ, ಅದು ನಾವು ಹೇಳಿದ್ವಿ ಮಾತಲ್ಲಿ, ಆ ಮಾತು ನಾವು ನಡೆಸ್ಕೊಂಡು ಬರ್ತಾ ಇಲ್ಲ. ಸೊ ಇದು ವಿಲ್ ಪವರ್ ಅಂತ. ಸೊ ಈ ವಿಲ್ ಪವರ್ ಒಂದ್ಸಲಿ ಶಕ್ತಿ ಮಾಡಿ ಇದೊಂದು ಸ್ವಲ್ಪ ಸ್ಟ್ರೆಂತ್ ಕೊಟ್ಟರೆ ಇದಕ್ಕೆ, ಆವಾಗ ಏನಾಗುತ್ತೆ, ಬೇರೆ ವಿಷಯಗಳಲ್ಲೂ ಅವ್ರ ಫಿಟ್ನೆಸ್ ಆಗಲಿ, ಒಂದು ಅವ್ರ ಹೆಲ್ತ್ ನೋಡ್ಕೋಬೇಕು ಅಥವಾ ಅವ್ರು ಏನಾರ ಒಂದು ಪುಸ್ತಕ ಬರೀಬೇಕು ಅಥವಾ ಅವ್ರು ಏನಾರ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು, ಕಾಲೇಜ್ಗೆ ಅಪ್ಲೈ ಮಾಡಬೇಕು, ಸೊ ಅದೆಲ್ಲ ಕೆಲಸಗಳು ಇನ್ನೂ ಸುಲಭವಾಗುತ್ತೆ. ಸೊ ಇಲ್ಲಾಂದರೆ ಬರೀ ಸಂಕಲ್ಪನೆ ಮಾಡ್ಕೊಳ್ತಾ ಇರ್ತೀವಿ. ಎಷ್ಟೊಂದು ಚಿಕ್ಕ ವಯಸ್ಸು ಹುಡುಗರು ಅಥವಾ ಕಾಲೇಜ್ ಪಾಸ್ ಔಟ್ ಅವರು ಒಂದೊಂದ್ಸಲಿ ಮಾತಾಡ್ತಾರೆ ನನ್ನ ಹತ್ರ, ನಾನು ಕಾಲೇಜ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ, ನಾಳೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿರ್ತಾರೆ. ಮತ್ತು ಒಂದು ವಾರ 10 ದಿವಸ ಆದಮೇಲೆ ಕಂಡಾಗಲೂ ಏನಾಯ್ತು ಅದು ಅಪ್ಲೈ ಮಾಡಿದೆ ಅಂದರೆ, ಇನ್ನೂ ಇಲ್ಲ, ಇನ್ನು ನಾಳೆ ನಾಳಿದ್ದಲ್ಲಿ ಮತ್ತೆ ಅಪ್ಲೈ ಮಾಡ್ತೀನಿ ಅಂತ 10 ದಿವಸ ಕಳೆದಿದೆ, ಇನ್ನೂ ಆಗಿರಲ್ಲ. ಸೊ ಅದೊಂದು ಸಂಕಲ್ಪ ನನಗೆ ಹೇಳಿದ್ರು, ಅದು ನಡೆಸಲಿಲ್ಲ. ಸೊ ವಿಲ್ ಪವರ್ ಅಂತ ಬೆಳೆಸಿದಾಗ ಸಂಕಲ್ಪ ಮತ್ತು ಇದು ಅಚೀವ್ಮೆಂಟು ಎರಡೂ ಒಟ್ಟುಗೂಡತ್ತಾಗ ಏನಂದರೆ, ಮೂಲ ಮಂತ್ರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಈ ವಿಲ್ ಪವರ್ ಅನ್ನೋದು ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲೇ ಬರುತ್ತಾ? ಅಂದರೆ ಮುಖ್ಯವಾಗಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನು, ವಾಟ್ ಈಸ್ ಇಟ್? ಸೊ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ತ್ರಿಶಕ್ತಿ ಥರ. ಓಕೆ, ಫಸ್ಟ್ ಬರೋದು ವಿಲ್ ಪವರು. ವಿಲ್ ಪವರ್ ಅಂದರೆ ಸಂಕಲ್ಪ ಶಕ್ತಿ. ಸೆಕೆಂಡ್ ಬರೋದು ಧೈರ್ಯ ಶಕ್ತಿ. ಧೈರ್ಯನೂ ಬೇಕು ಜೀವನದಲ್ಲಿ, ಮಾತಾಡೋಕ್ಕೆ ಧೈರ್ಯ ಬೇಕು, ಕೇಳೋಕ್ಕೆ ಧೈರ್ಯ ಬೇಕು, ಮತ್ತೇನಾರ ಮಾಡ್ತೀವಿ ಅಂತ ಆ ಕೆಲಸ ಮುಂದೂಡೋಕ್ಕೂ ಧೈರ್ಯ ಬೇಕು. ಮೂರನೇ ಶಕ್ತಿ ಇರೋದು ನಮ್ಮ ಸ್ವಯಂ ನಂಬಿಕೆ ಶಕ್ತಿ, ಹಂಗಂದರೆ ನಮ್ಮ ಸೆಲ್ಫ್ ಫೇತ್ ಅಂತೀವಿ. ಸೊ ಏನು ಸೆಲ್ಫ್, ಯಾವ ಥರ ನಾವು ನಮ್ಮ ಡಿಸಿಷನ್ಸ್ ನಾವು ನಂಬುತ್ತೀವ, ಇದು ಒಳ್ಳೆ ಡಿಸಿಷನ್ ನಾವು ತೊಗೊಂಡು ಹೋಗ್ಬೋದಾ ಮುಂದಕ್ಕೆ, ನಮ್ಮ ಕಾನ್ಫಿಡೆನ್ಸ್ ಏನು. ಸೊ ಅದು ಇಂಪಾರ್ಟೆಂಟ್ ಈ ಮೂರು. ಸೊ ಈ ಮೂರು ವಿಷಯಗಳನ್ನ ಫಸ್ಟ್ ನಾವು ಡೆವಲಪ್ ಮಾಡಿಕೊಂಡ್ರೆ, ಬೇರೆ ಈ ಸ್ಕಿಲ್ ಅಂತೀವಲ್ಲ ಗುಣಗಳು, ಈಗ ನಾನೊಂದು ಮ್ಯೂಸಿಷಿಯನ್ ಆಗಬೇಕು ಅಂತ ಇದ್ದೀನಿ ಅಂದ್ಕೊಳ್ಳಿ, ಈ ಮ್ಯೂಸಿಷಿಯನ್ ಆಗೋಕ್ಕೆ ಒಳ್ಳೆ ಇಂಡಿಯಾದಲ್ಲೇ ಎಲ್ಲದಕ್ಕಿಂತ ಬೆಸ್ಟ್ ಟೀಚರ್ ಕರ್ಕೊಂಬಂದ್ರೂ, ಅವ್ರ ಹತ್ರ ರೆಗ್ಯುಲರಾಗಿ ಹೋಗಿ ಪ್ರಾಕ್ಟೀಸ್ ಮಾಡಿದೆ, ಅವ್ರು ಕೊಡೋ ಹೋಮ್ವರ್ಕ್ಗಳು ನಾನು ಪ್ರಾಕ್ಟೀಸ್ ಮಾಡಿದೆ, ಹೇಗೆ ನಾನು 1 ಮ್ಯೂಸಿಷಿಯನ್ ಆಗ್ತೀನಿ? ಅವ್ರು ಹೇಳ್ಕೊಡ್ತಾರೆ, ಅದರಲ್ಲಿ ಏನು ಕಮ್ಮಿ ಇಲ್ಲ, ಆದರೆ ನನ್ನ ವಿಲ್ ಪವರು ಸಂಕಲ್ಪ ಶಕ್ತಿ ಕಮ್ಮಿಯಾಗಿ, ನನ್ನ ಧೈರ್ಯ ಅವ್ರ ಹತ್ರ ಕೇಳಿ ಪ್ರಶ್ನೆ ಹಾಕೋಕ್ಕೆ ಧೈರ್ಯ ಇಲ್ಲದೆ, ಅಥವಾ ಅವರು ನಾನೊಂದು ಹೊಸ ರಾಗ ಏನಾರ ನುಡಿಸ್ಬೇಕು ಅನ್ನೋ ಧೈರ್ಯ ಇಲ್ಲದೆ, ಅಥವಾ ನನ್ನ ಮೇಲೆ ನನ್ನ ನಂಬಿಕೆ ಇಲ್ಲದೆ ಇದ್ದರೆ, ಈ ಮೂರು ತ್ರಿಶಕ್ತಿಗಳು ಇಲ್ಲದೆ ಇದ್ದರೆ ಬೆಸ್ಟ್ ಟೀಚರು ಬೆಸ್ಟ್ ಗುರುಗಳು ಬಂದ್ರೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಕಿಲ್ ಬಿಲ್ಡ್ ಮಾಡೋಕ್ಕೆ ಮುಂಚೆ ವಿಲ್ ಬಿಲ್ಡ್ ಮಾಡಿ ಅಂತ. ನೀವು ಹೇಳಬೇಕಾದ್ರೆ ನನಗೊಂದು ಘಟನೆ ನೆನಪಿಗೆ ಬಂತು, ಹಾಗಾಗಿ ತಕ್ಷಣ ನನ್ನ ಮುಖದ ಮೇಲೆ ಬಂತು. ಏನಂತಂದರೆ, ಒಂದು ಯುವ ನೆಕ್ಸ್ಟ್ ಜನ್ರೇಷನ್ ಅವ್ರ ಜೊತೆ ಮಾತಾಡಬೇಕಾದ್ರೆ, ಸಿಂಗರ್ ಆಗಿ ನೀವು ಯಾವ ಗುರುಗಳ ಹತ್ರ ಕಲ್ತಿದ್ದೀರಾ ಅಂತಂದಾಗ, ನನಗೊಬ್ಬರು ಗುರು ಅಂತಿಲ್ಲ, ಐ ಬಿಲಾಂಗ್ ಟು ಜೆನ್ ಝಿ, ಸೊ ಐ ಲರ್ನ್ ಫ್ರಮ್ ಆಲ್ ಆಲ್ ಅಂತ. ಎಲ್ಲರೂ ಗುರುಗಳು ಆದರೂ ಗುರು ಇಲ್ಲ ಅಂತ. ಸೊ ಅಂದರೆ ಒಬ್ಬರ ಜೊತೆಗೆ ನಾನು ನನ್ನ ಏನು ಸಾಧನೆ ಮಾಡಬೇಕಿದೆ, ಒಬ್ಬರ ಜೊತೆಗೆ ನಾನು ಕೂತು ಸಾಧನೆ ಮಾಡೋದಕ್ಕೆ ಕಲಿಯೋದಕ್ಕೆ ಶಕ್ತಿ ಇಲ್ಲ ಅನ್ನೋದು ಕೂಡ ಸಂಕಲ್ಪ ಶಕ್ತಿಯ ಕೊರತೆ ಅಂತ ನೀವು ಹೇಳ್ತೀರಾ. ಕರೆಕ್ಟು. ಯಾಕಂದರೆ ಎಲ್ಲದಕ್ಕೂ ಒಂದು ಸ್ಥಿರತೆ ಬೇಕು. ಒಂದು ಸ್ವಲ್ಪ ಈಗ ಯಾರೋ ಬಾಡಿ ಬಿಲ್ಡರ್ ಆಗ್ತಾರೆ ಅಂದ್ಕೊಳ್ಳಿ, ಏನು ಜಿಮ್ಗೆ ಒಂದು 10 ದಿವಸ ಹೋಗ್ತಾರೆ, 10 ದಿವಸದಲ್ಲಿ ಏನೂ ಕಾಣಿಸಲ್ಲ ನಿಮಗೆ. ಅದೇ ಥರ 1 ವರ್ಷ ಹೋದರೆ ಸ್ವಲ್ಪ ಏನೋ ಅವ್ರ ಮಸಲ್ ಕಾಣಿಸುತ್ತೆ ಅಥವಾ ಏನೋ ಒಂದು ತೋರ್ಸೋಕ್ಕೆ ಒಂದು ಏನೋ ಏನಿದೆ. 10 ವರ್ಷ ಮಾಡಲಿ, ಮೋಸ್ಟ್ಲಿ ಒಂದು ಚಾಂಪಿಯನ್ ಆಗ್ಬೋದು ಅವರು, ಅಥವಾ ಒಂದು ಅವ್ರ ಬಾಡಿ ಅಷ್ಟು ಒಳ್ಳೆಯದ, ಒಂಥರ ಪ್ರಪಂಚಕ್ಕೆ ನೆನಪು, ಒಂಥರ ಕಾಂಪಿಟೇಷನ್ಗೆ ಗೆಲ್ಲೋ ಅಂತ ಆಗ್ಬೋದು, ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಸೊ ಎಲ್ಲದಕ್ಕೂ ಒಂದು ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಆ ಗುರಿ, ಆ ಸ್ಥಿರತೆ, ಅದೇ ರಸ್ತೆಲಿ ಹೋಗೋಕ್ಕೆ ಎಷ್ಟೊಂದು ಅಡಚಣೆಗಳು ಬರುತ್ತೆ.
ಫೇಮಸ್ ಕತೆ ಇದೆ, ಟಾರ್ಟೈಸು ಮತ್ತು ಹೇರು. ಒಂದು ಯಾರೋ ಒಬ್ರು ನಿಜವಾದ ವಿಡಿಯೋನೂ ಮಾಡಿದ್ದಾರೆ ಈ ಥರ, ಈ ಇಬ್ಬರು ಬಿಟ್ಟು ರೇಸಲ್ಲಿ, ಅದರಲ್ಲೂ ಟಾರ್ಟೈಸೇ ಗೆಲ್ಲೋದು. ಸೊ ಅದು ಏಕೆಂದರೆ ಮನಸ್ಸು ನಮ್ಮ ಥರ ಆ ಮೊಲದ ಥರ ಚಂಚಲ. ಸೊ ಇದಿಷ್ಟ ಅದಿಷ್ಟ, ಸರಿ ಒಂದು ಯಾವುದೋ ಒಂದು ಇಷ್ಟಪಟ್ಟು ಸರಿ ಇದು ಮಾಡ್ತೀವಿ ಅಂತ ಹೋಗ್ತೀವಿ, ಮತ್ತು ನಾಳೆ ದಿವಸ ಮತ್ತೆ ನಮ್ಮ ಫೀಲಿಂಗ್ಸು ಎಮೋಷನ್ಸ್ ಮಧ್ಯೆ ಬಂದುಬಿಡತ್ತೆ, ಅದನ್ನು ಚೇಂಜ್ ಮಾಡ್ತೀವಿ ಮೂರನೇ ದಿವಸಕ್ಕೆ. ಸೊ ಈ ಥರ ಮಾಡ್ಕೊಂಡು ಹೋಗ್ತಾ ಯಾವುದೂ ನಮ್ಮ ಸ್ಥಿರತೆ ಇರಲ್ಲ. ಸೊ ಯಾವಾಗ ಚೇಂಜ್ ಮಾಡಬೇಕು ಅಂತ ಹಂಗಂದರೆ ಕೆಲವು ಟೈಮ್ ನಾವು ಅದನ್ನು ಟ್ರೈ ಮಾಡಿ, ನಾವು ಸೋಮಾರಿತನದಿಂದ ಚೇಂಜ್ ಮಾಡ್ತಾ ಇಲ್ಲ, ಬೋರ್ ಆಗಿದ್ದೀವಿ ಅಂತ ಚೇಂಜ್ ಮಾಡ್ತಾ ಇಲ್ಲ, ಇದನ್ನು ಪ್ರಯತ್ನ ಪಟ್ವಿ ಇನ್ನು ಮುಂದೆ ಈ ದಾರಿಲಿ ಹೋಗೋಕ್ಕಾಗಲ್ಲ, ಆವಾಗ ನಮ್ಮ ದಾರಿನ ಚೇಂಜ್ ಮಾಡಬೇಕು. ಈಗ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಂದು ಮರ ನೋಡಿರ್ತೀರೋ ಒಂದೊಂದ್ಸಲಿ ಅದೊಂಥರ ಬಗ್ಗಿ ಮನೆ ಸುತ್ತ ಬಂದು ಮೇಲಕ್ಕೆ ಹೋಗ್ತಾ ಇರ್ತದೆ, ಒಂದು ತೆಂಗಿನ ಮರ ಆಗ್ಬೋದು ಆ ಥರ. ಸೊ ಮರದ ಗುರಿ ಏನು, ಆಕಾಶದ ಬೆಳಕಬೇಕು, ಅದು ಗುರಿ, ಅದಕ್ಕೆ ಅದನ್ನು ಮುಟ್ಲೇಬೇಕು ಅಂತ. ಆದರೆ ಮನೆ ಅಡ್ಡ ಬಂದಿದೆ ಅಥವಾ ಇನ್ನೊಂದು ಮರ ಅಡ್ಡ ಬಂದಿರುತ್ತೆ, ಸೊ ಅದು ಅದನ್ನೇ ಮಾಡ್ತಾ ಇಲ್ಲ, ಅದು ಚೇಂಜ್ ಮಾಡಿಕೊಂಡು ದಾರಿನ ಮತ್ತೆ ಬೆಳಕ ಹತ್ರ ಹೋಗ್ತಾ ಇದೆ. ಸೊ ಆ ಥರ ನಮ್ಮ ಗುರಿ ಚೇಂಜ್ ಮಾಡ್ಬೋದು, ಗುರಿ ಮೇನ್ ಗುರಿ ಹತ್ರ ಹೋಗ್ತಾ ಇದ್ದರೆ ರಸ್ತೆ ಚೇಂಜ್ ಮಾಡ್ಬೋದು. ನಾವು ಈಗ ಸೂರ್ಯನೇ ಬೇಡ ಭೂಮಿ ಬೇಕು ಅಂತ ಉಲ್ಟಾ ಡೈರೆಕ್ಷನ್ ಹೋಗಿ ಶುರು ಮಾಡಿ, ನಮ್ಮ ಅದು ಯಾವ್ದು ಸಂಕಲ್ಪ ಮಾಡಿದ್ವೋ ಅದೇ ಬಿಟ್ಬಿಟ್ಟಿದ್ದೀವಿ. ಸೊ ಯಾವ್ದು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ನಮ್ಮ ಗುರಿ ಏನು, ಆ ಸಂಕಲ್ಪ ಮಾಡಿದ್ಮೇಲೆ ಅದನ್ನು ಮುಟ್ಟಿದ್ವಾ, ಯಾವ ಥರ ಪ್ರಯತ್ನ ಪಡ್ತಾ ಇದ್ವಿ. ಈ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದಾಗ ಈ ಮೂರು ಶಕ್ತಿಗಳು ಮುಖ್ಯ ಅಂತ ನೀವು ಹೇಳಿದ್ರಿ. ಆದರೆ ನಮ್ಮ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದರೆ, ಯೂಶ್ವಲಾಗಿ ಪರ್ಸನಾಲಿಟಿ ಅಂತಂದ ಕೂಡಲೇ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅಂತ ಹೇಳಿಬಿಡ್ತಾರೆ. ನೀವು ಹೇಗೆ ನಿಮ್ಮನ್ನು ಒಬ್ಬರಿಗೆ ನಿಮ್ಮನ್ನು ವ್ಯಕ್ತಿತ್ವವನ್ನು ತೋರಿಸ್ಕೊಳ್ತೀರಾ, ನಿಮ್ಮಲ್ಲಿ ವಾಕ್ಚಾತುರ್ಯ ಇದೆಯಾ, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಬಲ್ಲಿರಾ, ಅದು ಒಂದು ಅಂಶವಾಗಿ ಕಾಣಿಸುತ್ತೆ. ಅಥವಾ ದ ವೇ ಯು ಡ್ರೆಸ್ ಅಪ್, ದ ವೇ ನೀವು ಹೇಗೆ ಕಾಣಿಸ್ತೀರಾ, ನಿಮಗೆ ಏನೂ ತಿಳಿದೇ ಇರಬಹುದು ಆದರೆ ಎಲ್ಲ ತಿಳಿದಿದೆ ಅನ್ನೋ ಒಂದು ಆತ್ಮಸ್ಥೈರ್ಯದಲ್ಲಿ ನೀವು ನಿಮ್ಮನ್ನು ನೀವು ಗುರುತಿಸ್ಕೊಳ್ಬಲ್ಲರಿ ಅಂದರೆ ಅದು ಕೂಡ ಒಂದು ರೀತಿಯ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಆ್ಯಕ್ಚುಲಿ ಪರ್ಸನಾಲಿಟಿ ಡೆವಲಪ್? ಸೊ ಪರ್ಸನಾಲಿಟಿ ಡೆವಲಪ್ ನೀವು ಹೇಳಿದ ಅಂಶಗಳೆಲ್ಲ ಸಹಿನೇ. ಈಗ ಈ ಮೂರು ತ್ರಿಶಕ್ತಿ ರೂಪದಲ್ಲಿ ನೋಡಿದಾಗ, ಈಗ ಮಧ್ಯದ್ದು ಧೈರ್ಯ ಶಕ್ತಿ ಅನ್ನಲ್ಲ, ಈಗ ಅವ್ರು ಏನು ಮಾತಾಡಬೇಕು ಅದಕ್ಕೆ ಧೈರ್ಯ ಬೇಕು. ಈಗ ಯಾರೋ ಒಬ್ಬ ಇರ್ಬೋದು ಅವನಿಗೆ ಸಂಕಲ್ಪ ಶಕ್ತಿ ಚೆನ್ನಾಗಿರ್ಬೋದು, ಒಳ್ಳೆಯ ಶಕ್ತಿ ಇರುತ್ತೆ ಏನಾರ ಮಾಡಬೇಕು ಅಂತ, ಅದಕ್ಕೆ ಧೈರ್ಯ ಶಕ್ತಿ ಇರಲ್ಲ. ಸೊ ಧೈರ್ಯ ಶಕ್ತಿ ಇಲ್ಲದೇ ಇದ್ದಾಗ ಅವರು ಮಾತಾಡೋಕ್ಕೆ ಕಷ್ಟಪಡ್ತಾರೆ. ಈಗ ಒಂದು ಕ್ಲಾಸ್ ರೂಮ್ ಆಗ್ಬೋದು, ಕ್ಲಾಸ್ ರೂಮಲ್ಲಿ ಮಾತಾಡೋಕ್ಕೆ ಏನು ಬೇಕು, ಧೈರ್ಯ ಬೇಕು. ಧೈರ್ಯ ಇದ್ರೇ ಮಾತಾಡೋಕ್ಕಾಗೋದು. ಸೊ ಅಥವಾ ಮೀಟಿಂಗ್ ಇರ್ಬೋದು, ಯಾರೋ ಒಬ್ರು ಯಂಗ್ಸ್ಟರ್ ಕೆಲಸಕ್ಕೆ ಸೇರಿಕೊಂಡ್ರಿ, ಈಗ ಯಂಗ್ಸ್ಟರ್ಸ್ ಮೀಟಿಂಗಲ್ಲಿ ನೀವು ಪಾಯಿಂಟು ಬಾಸಿಗೆ ಹೇಳೋಕ್ಕಾಗತ್ತಾ, ಧೈರ್ಯ ಬೇಕು. ಸೊ ಆ ಧೈರ್ಯ ಇದ್ದಾಗ ಆಗ ಮುಂದೆ ಬರೋದು ಯಾವ ಥರ ಧೈರ್ಯ ಬಿಲ್ಡ್ ಮಾಡಬೇಕು ಅಂತ. ಅದರಲ್ಲಿ ಒಂದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಆಗ್ಬೋದು, ಅಥವಾ ಇನ್ನೊಂದು ಬೇರೆ ಥರ ರೈಟಿಂಗ್ ಸ್ಕಿಲ್ಸ್ ಆಗ್ಬೋದು, ಇದೆಲ್ಲ ಟೆಕ್ನಿಕ್ಸು ಈ ಮೂರು ತ್ರಿಶಕ್ತಿಗಳನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ. ಇದ್ರ ಜೊತೆಗಿರೋದೇ ನಮ್ಮ ಬೇರೆ ಅಂಶಗಳು. ಈಗ ನಾವು ಯಾವುದೇ ಒಂದು ಸ್ಕಿಲ್ನ ಈ ತ್ರಿಶಕ್ತಿಲಿ ಯಾವ ಭಾಗಕ್ಕೆ ಬರುತ್ತದು. ಈಗ ನಾವು ಎರಡು ವಿಷಯದ ಬಗ್ಗೆ ಮಾತಾಡಿದ್ವಿ, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಈಗ ನೀವು ಹೇಳ್ತಿರೋ ಪ್ರಕಾರ ನಾವು ಒಂದು ಚಾರ್ಟ್ ಮಾಡಿದ್ವಿ ಅಂತಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ದ ಮೇನ್ ಪಾಯಿಂಟ್, ಅದ್ರ ಕೆಳಗಡೆ ಮೂರು ಭಾಗಗಳು ಬರುತ್ತೆ, ಆ ಮೂರು ಭಾಗಗಳ ಕೆಳಗಡೆ ಬೇರೆ ಬೇರೆ ಅಂಶಗಳು ಬರ್ತಾ ಹೋಗುತ್ತೆ. ಈಗ ಇನ್ನೊಂದು ಡೈರೆಕ್ಷನ್ ತೋರಿಸ್ತೀನಿ, ಒಂದು ತ್ರಿಕೋಣ ಟ್ರಯಾಂಗಲ್, ಅದರಲ್ಲಿ ಮೂರು ಪಾರ್ಟ್ ಮಾಡಿದ್ರೆ ಕೆಳಗಿನ ಪಾರ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್, ಹಂಗಂದ್ರೆ ಜೀವನದ ತರಬೇತಿ ತರ ಬೇಸು ಫುಲ್ ಬಂದು ಬಾಡಿ, ಮಿಡಲ್ ಬಾಡಿ ಬಂದ್ಬಿಟ್ಟು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್, ಮೂರನೇದು ಟಾಪ್ ಮೋಸ್ಟ್ ಪಾರ್ಟು ಜ್ಞಾನ ನಾಲೆಜ್ ಡೆವಲಪ್ಮೆಂಟ್. ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ನಮ್ಮ ಟ್ರಯಾಂಗಲ್ ಉಲ್ಟಾ ನಿಂತ್ಕೊಂಡಿದೆ ಅದು. ಆಗ ನಾವು ಫಸ್ಟು ಜ್ಞಾನಕ್ಕೆ ಜಾಸ್ತಿ ಮಾಡ್ತೀವಿ, ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಸಡನ್ನಾಗಿ ನಾಪಕ ಬರ್ತೀವೋ ಇದು ಸಾಲದು, ಈಗ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೋಗ್ತೀವಿ, ಆಮೇಲೆ ಇದು ಸಾಕಾಗ್ತಿಲ್ಲ ಅಂತ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೋಗ್ತೀವಿ. ನಿಜ ನೀವು ಹೇಳೋದು. ಈಗ ಏನಂದರೆ ನಾವೆಲ್ಲ ಓದಬೇಕಾದ್ರೆ ಅಯ್ಯೋ ಇದು ಓದಿ ನಂಗೆ ಇಷ್ಟ ಇಲ್ಲ, ನಾನು ಬೇರೆ ಮಾಡ್ತೀನಿ ಅಂದಾಗ ನಮ್ಮ ಮನೆಯಲ್ಲಿದ್ದಂಥ ಹಿರಿಯರು ಹೇಳ್ತಾ ಇದ್ದಿದ್ದು, ನಿಂಗೆ ಬೇಕೋ ಬೇಡವೋ ಓದು, ಅದರಿಂದ ಏನು ಸಿಗತ್ತೆ ಅಂದೇ ಇದ್ದರೂ ಒಂದಿಷ್ಟು ಜ್ಞಾನನಾದರೂ ಸಿಗತ್ತೆ ಅಂತ. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಜ್ಞಾನಕ್ಕೆ ಕೊಟ್ಕೊಂಡು ಬಂದಿದ್ದೀವಿ.
ಪರ್ಸನಾಲಿಟಿ ಡೆವಲಪ್ಮೆಂಟ್ ಹ್ಯಾಸ್ ನೆವರ್ ಬೀನ್ ದ ಬೇಸ್. ಕರೆಕ್ಟ್. ಸೊ ಅದನ್ನು ಪೇರೆಂಟ್ಸು ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು. ಈ ಥರ ಕೋರ್ಸ್ಗಳು ಇದ್ದರೆ ಒಳ್ಳೇದು. ಅದೆಲ್ಲ ಇನ್ನೂ ಸ್ವಲ್ಪ ವಯಸ್ಸು ದಾಟಿದ ಮೇಲೆ, ಯಾಕಂದರೆ ಸ್ಟಾರ್ಟಿಂಗ್ ವರ್ಷಗಳಲ್ಲಿ ಪೇರೆಂಟ್ಸ್ ಆದ ಬೆಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್. ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಈಗ ಮಕ್ಕಳಿಗೆ ಒಂದು ಯಾವ ಥರ ಹೇಳ್ಬೋದು ಅಂದರೆ ಸಂಕಲ್ಪ ಶಕ್ತಿ ಹೇಳ್ತಾ ಇದ್ನಲ್ಲ. ಈಗ ಒಂದು ಚಿಕ್ಕ ಮಗು ನೋಡಿ, ಚಿಕ್ಕ ಮಗುಗೆ ಒಂದು ಟೇಬಲ್ ಮೇಲೆ ಏನಾರ ಬಾಟ್ಲ್ ಇದ್ದರೆ ಅದರ ಸಂಕಲ್ಪ ಏನೋ ಬಾಟ್ಲ್ ತೊಗೋಬೇಕು. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ನೀವು ಏನು ಹೇಳಿದ್ರು ಆ ಮಗು ಅಲ್ಲೋಗಿ ಆ ಬಾಟಲ್ ತೊಗೊಂಡೇ ಬರೋದು. ಸೊ ಅಷ್ಟು ಸ್ಟ್ರಾಂಗ್ ಸಂಕಲ್ಪ ಶಕ್ತಿ. ಈಗ ನಾವೇನು ಮಾಡ್ತೀವಿ, ಆ ಬಾಟಲ್ ಮುಟ್ಬೇಡ, ಅದೇನೋ ಡೇಂಜರ್ ಆಗಿದ್ರೆ ಬೇಡ, ಇಲ್ಲ ಅಂದರೆ ಅದನ್ನು ತಡಿತೀವಿ, ಆ ಸಂಕಲ್ಪನ ಮುರಿತೀವಿ. ಅಥವಾ ಒಂದೇ ಆಟ ಆಡ್ತಾ ಇದ್ದರೆ ನಮಗೆ ಬೋರ್ ಆಡ್ದೋಗತ್ತೆ, ತಂದೆ ತಾಯಿಯಾಗಿ ಅದನ್ನೇ ಆಟ ಆಡ್ತಾ ಇದ್ದೀವಿ ಆಗ್ಲಿಂದ, ಅದು ಬಿಟ್ಬಿಡು ಬಾ, ಆ ಸಂಕಲ್ಪ ಮುರಿತೀವಲ್ಲಿ. ಅವ್ರು ಆಲ್ರೆಡಿ ಮಾಸ್ಟರ್ ಫೋಕಸಲ್ಲಿ, ಅದನ್ನು ನಾವು ತೊಗೊಂಡು ಈಗ ನಿನ್ನ ಕ್ಲಾಸ್ ರೂಮ್ ಬಾ, ನನ್ನ ಸಂಕಲ್ಪ ನೀನು ಮಾಡು, ನಿನ್ನ ಸಂಕಲ್ಪ ಬಿಡು ಸೈಡ್ಗೆ. ಸೊ ಆ ಥರ ಮಾಡಿ ಆ ಸಂಕಲ್ಪ ವೀಕ್ ಆಗ್ತಾ ಇದೆ. ಸೊ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಫಸ್ಟು ಮನೇಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸ್ಕೂಲು, ಆಮೇಲೆ ಹೊರಗಿನವ್ರು ಬಂದು ಅವ್ರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ತಾರೆ. ಯಾಕಂದರೆ ಅದು ಮಾಡದೇ ಇದ್ದಾಗ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಈಗ ನೀವು ಬೇಸ್ ಈಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಸೆಕೆಂಡ್ ಲೇಯರ್ ಬಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಕೌಶಲ್ಯ ಅಭಿವೃದ್ಧಿನ, ಅಂದರೆ ನಾನು ಯಾವುದಾದ್ರೂ ಒಂದು ಕುಶಲತೆಯಲ್ಲಿ ಮಾಸ್ಟ್ರಿ ಮಾಡೋ ಅಂಥದ್ದ ಅಂತ. ಹಾಂ, ಆ ಥರ ಯಾವ್ದಾರ ಒಂದು ಮಾಸ್ಟ್ರಿ ಆಗ್ಬೋದು, ಒಂಥರ ಕಾರ್ಪೆಂಟ್ರ್ ಆಗ್ಬೋದು, ಒಂಥರ ಎಲೆಕ್ಟ್ರಿಷಿಯನ್ ಅಥವಾ ಕೋಡಿಂಗ್ ಮಾಡಬೇಕು, ಮ್ಯೂಸಿಷಿಯನ್ ಆಗಬೇಕು, ನಾನೊಂದು ಆಥ್ಲೀಟ್ ಆಗಿ ಹೈ ಜಂಪ್ ಮಾಡಬೇಕು, ಎಲ್ಲನೂ ಒಂದು ಸ್ಕಿಲ್ಲು, ಕಲೆ. ಅದರಲ್ಲಿ ಒಂದು ಟೆಕ್ನಿಕ್ ಇರುತ್ತೆ ಯಾವ ಥರ ಮಾಡಿದ್ರೆ ಬೆಟರು. ಅದನ್ನು ಮಾಡೋಕ್ಕೆ ಆ ಸಂಕಲ್ಪ ಶಕ್ತಿಯ ವಿಲ್ ಪವರ್ ಇದೆಯಾ ಕಲಿಯೋಕ್ಕೆ? ಒಂದು ಗುರು ಕಳಿಸ್ತಾ ಇದ್ದೀನಿ ಈ ಸಂಕಲ್ಪ, ಈ ಸ್ಕಿಲ್ ಬಿಲ್ಡ್ ಮಾಡೋಕ್ಕೆ, ಕಲಿತು ಅದರಲ್ಲಿ ಟಾಪ್ ಲೆವೆಲ್ಗೆ ಮುಟ್ಟ ಶಕ್ತಿ ಇದೆಯಾ? ಸೊ ಅದನ್ನು ವಿಚಾರಿಸ್ಕೋಬೇಕು. ಇದು ಎರಡೂ ಬಂದ ಮೇಲೆ ಇದು ಎರಡರ ವಿಷಯದಲ್ಲಿ ಜ್ಞಾನ ಪಡ್ಕೊಳ್ಳೋದು ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅದರಲ್ಲಿ ಆವಾಗ ಅದನ್ನು ಯಾವ ಥರ ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಮಾಡಿ, ಇನ್ನೂ ಅದರ ಬಗ್ಗೆ ತಿಳುವಳಿಕೆ ಪಡ್ಕೊಂಡು. ಈಗ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸ್ವಿಮ್ಮಿಂಗ್ ಇಟ್ಕೊಳ್ಳಿ. ಸ್ವಿಮ್ಮಿಂಗ್ ಒಬ್ಬ ಹುಡುಗಂಗೆ ಸ್ಪೆಲ್ಲಿಂಗು ಬರಲ್ಲ ಅಂದ್ಕೊಳ್ಳಿ ಸ್ವಿಮ್ಮಿಂಗ್ ಹೇಳೋಕ್ಕೆ, ಆದರೂ ಒಂದು ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ಬೋದು. ಯಾಕಂದರೆ ಸ್ವಿಮ್ಮಿಂಗಲ್ಲಿ ಹೇಳೋದು ಒಂದು ಗುರುಗಳು ಏನು ಹೇಳ್ತಾರೆ ಆ ಥರ ಸ್ವಿಮ್ ಮಾಡು, ಅಪ್ ಆ್ಯಂಡ್ ಡೌನ್ ಈ ಥರ ಎಕ್ಸಸೈಸ್ ಮಾಡು, ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ತಾನೆ. ಅದು ಆಗ ಫಸ್ಟ್ ಆದರೆ ಅದು ಮಾಡೋಕ್ಕೆ ಚಾಂಪಿಯನ್ ಆಗೋಕ್ಕೆ ರೆಗ್ಯುಲರಾಗಿ ಕ್ಲಾಸಿಗೆ ಬರ್ತಾ ಇರ್ತಾರೆ. ಸೊ ಆ ಥರ ರೆಗ್ಯುಲರ್ ಸಂಕಲ್ಪ ಶಕ್ತಿ ಇತ್ತು, ಆ ಕೋಚು ಅಥವಾ ಗುರುಗಳು ಒಂದು ಆ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟರು. ಇನ್ನು ನೆಕ್ಸ್ಟು ವರ್ಲ್ಡ್ ಚಾಂಪಿಯನ್ ಲೆವೆಲ್ ಆಗಬೇಕಾದ್ರೆ ಆ ಜ್ಞಾನ ಬೇಕು. ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ವ್ಯತ್ಯಾಸ ಇರುತ್ತೆ. ಒಬ್ಬರು ಇಬ್ಬರು ಆ ಥರ ಸಂಕಲ್ಪ ಶಕ್ತಿ ಪಡ್ಕೊಂಡು ಬರ್ತಾರೆ, ಇಬ್ಬರು ಮೂರು ಜನ ಎಲ್ಲ ಒಲಿಂಪಿಕ್ ಬಂದರೆ ಎಲ್ಲರೂ ಸಂಕಲ್ಪ ಶಕ್ತಿ ಸ್ಟ್ರಾಂಗೇ, ಎಲ್ರಿಗೂ ಧೈರ್ಯ ಶಕ್ತಿ ಸ್ಟ್ರಾಂಗೇ. ಆ ವ್ಯತ್ಯಾಸ ಬರೋದು ಜ್ಞಾನದಲ್ಲಿ, ಈಗ ಆ ಫೈನ್ ಟ್ಯೂನಲ್ಲಿ. ಸೊ ಆ ಥರ ಒಂದು ಚೆರಿತ ಕೇಕ್ ಮೇಲೆ ಇಟ್ಟಂಗೆ, ಆದರೆ ಮೇನ್ ಬೇಸ್ ಇರೋದು ಕೇಕು. ಆ ಕೇಕ್ ಚೆರಿ ಗಿವ್ಸ್ ದ ಲುಕ್ ಲುಕ್ಕು ರೈಟ್, ಅದಕ್ಕೆ ನಾವು ಕಣ್ಣಿಗೆ ಅದು ಕಾಣಿಸುತ್ತೆ. ಸೊ ಅದಕ್ಕೆ ಅದೇ ಇಂಪಾರ್ಟೆಂಟ್ ಅಂದ್ಕೊಳ್ತೀವಿ, ಆದರೆ ಅದ್ರ ಕೆಳಗಡೆ ಕೂತ್ಕೊಂಡಿರೋ ಆ ಕೇಕು. ಮತ್ತು ಇನ್ನೊಂದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ನೀವು ನೋಡಿದಾಗ ಒಂದೊಂದ್ಸಲಿ ಸ್ಕೂಲಲ್ಲಿ ಕ್ಲಾಸಲ್ಲಿ ಕೆಲವ್ರು ವಿದ್ಯಾಭ್ಯಾಸದಲ್ಲಿ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರಲ್ಲ, ಆದರೆ ನೋಡಿದ್ರೆ ಅವ್ರ ಸಂಕಲ್ಪ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೋಗಿ ಅವರು ಒಳ್ಳೆ ಹೆಸರು, ಒಳ್ಳೆ ಹಣ ಮಾಡಿರ್ಬೋದು. ಅವ್ರು ನಾ ಬೇರೆ ಮಕ್ಕಳು ಅನ್ಕೋಬೋದು, ಅವನು ನನಗಿಂತ ಸೆಕೆಂಡ್ ಅಥವಾ ಲಾಸ್ಟ್ ಬರ್ತಾ ಇದ್ದ, ಹೇಗೆ ನನಗಿಂತ ಮೇಲೆ ಹೋಗಿದ್ದಾನೆ ಅಂತ. ಏಕೆಂದರೆ ಗೊತ್ತೋ ಗೊತ್ತಿಲ್ಲದೇನೋ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ, ಗೊತ್ತೋ ಗೊತ್ತಿಲ್ಲದ. ಸೊ ಅದು ಅವ್ರಿಗೆ ಸಕ್ಸಸ್ ಕೊಡತ್ತೆ. ಸೊ ಇವರು ಬರೀ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮೋಸ್ಟ್ಲಿ ಅವ್ರ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇರ್ಬೋದು. ಸೊ ಮೇನ್ ಇಂಪಾರ್ಟೆಂಟ್ ಏನಂದರೆ ಫಸ್ಟು ಆ ಜೀವನದ ತರಬೇತಿ, ಆಮೇಲೆ ಸ್ಕಿಲ್ಲು ಕೌಶಲ್ಯ ತರಬೇತಿ, ಆಮೇಲೆ ಜ್ಞಾನದ ತರಬೇತಿ. ಅದನ್ನು ಆ ಥರ ಲೆವೆಲಲ್ಲಿ ಕೊಟ್ಟಾಗ ಏನು ಇಲ್ಲದೇ ಇದ್ದರೂ ಜ್ಞಾನನೇ ಬೇಸಿಕ್ ಜ್ಞಾನ ಏನಿದು ಬರೀ ಜೀವನ ತರಬೇತಿಯಲ್ಲೇ ಮುಂದೆ ಬರ್ಬೋದು ಜನರು. ಇಲ್ಲ ನನ್ನ ಸ್ಕಿಲ್ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಸಿಗುತ್ತೆ, ಜ್ಞಾನ ಹಾಕಿದ್ರೆ ಟಾಪ್ ಲೆವೆಲ್ ಸಕ್ಸಸ್ ಸಿಗುತ್ತೆ. ಈಗ ಸಂಕಲ್ಪ ಅಂತ ನೀವು ಹೇಳಬೇಕಾದ್ರೆ ನಮಗೆ ಹೇಳೋ ಮಾತು ಏನಿತ್ತು ಅಂದರೆ, ಏಮ್ ಫಾರ್ ದ ಪೀಕ್, ಅಟ್ ಲೀಸ್ಟ್ ಯು ವಿಲ್ ಬಿ ಅಟ್ ಆಫ್ ಎ ಹಿಲ್ ಅಂತ. ಸೊ ನನ್ನ ಸಂಕಲ್ಪ ಎಲ್ಲಿರಬೇಕು, ಪೀಕಲ್ಲಿ ಇರಬೇಕಾ ಹಿಲ್ಲಲ್ಲಿ ಇರಬೇಕಾ? ಪೀಕಲ್ಲಿ ಇರಬೇಕು, ಯಾವ್ದು ಪೀಕ್ ಇದೆಯೋ ಟಾಪು ಅಲ್ಲಿರಬೇಕು ಗುರುತು. ಈಗ ನಾವು ಸಮುದ್ರದಲ್ಲಿ ಹೋಗಬೇಕಾದ್ರೆ ನಾವೊಂದು ತಾರೆ ನೋಡಿಕೊಂಡು ಒಂದು ಗುರಿ ಇಡ್ತೀವಿ, ನಾವು ಆ ಡೈರೆಕ್ಷನ್ಗೆ ಹೋಗಬೇಕು ಅಂತ. ತಾರೆನ ಯಾವ ಥರ ಮುಟ್ತೀವೋ ಯಾವತ್ತೂ ಮುಟ್ಟಲ್ಲ, ಆದರೆ ಆ ನಕ್ಷತ್ರ ನಮಗೊಂದು ದಾರಿ ತೋರಿಸ್ತಾ ಇರುತ್ತೆ.
ಯಾವತ್ತೋ ಒಂದು ದಿವಸ ಹೋಗ್ತೀವಿ ಅಂತ, ಹೋಗ್ತಾನೆ ಇರ್ತೀವಿ, ಇನ್ನೊಂದು ದಾರಿ ತೋರಿಸುತ್ತೆ ತೋರಿಸುತ್ತೆ. ಸೊ ಆ ಥರ ನಮ್ಮ ಮುಟ್ತೀವೋ ಮುಟ್ಟಲ್ವೋ ಅದು ನಮ್ಮ ಕೈಲಿ ಸೇರಿಲ್ಲ, ನಾವು ಮಾಡಿದ ಸಂಕಲ್ಪ ನಾವು ಪ್ರಯತ್ನ ಪಡ್ತಾ ಇದೀವ, ಅದೊಂದೇ ಬೇಕು ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಬೇಕಾದಂಥ ಕುಶಲತೆಯನ್ನು ಪಡ್ಕೊಂಡು ಜ್ಞಾನದ ಮೆಟ್ಲನ್ನು ಹತ್ತುತ್ತಾ ಹೋಗೋದು ಮುಖ್ಯ ಮುಖ್ಯ. ಸೊ ಈ ಹಂತದಲ್ಲಿ ನೀವು ಯುವ ಪೀಳಿಗೆಯವರಿಗೆ ತರಬೇತಿ ಕೊಡ್ತಾ ಇದ್ದೀರಾ? ಕರೆಕ್ಟ್. ಇದು ಎಷ್ಟರ ಮಟ್ಟಿಗೆ ಅವರಲ್ಲಿ ಆಸಕ್ತಿ ಹುಟ್ಟಿಸುತ್ತೆ ಅಂತ, ಯಾಕೆ ಅಂತಂದರೆ ಈಗಿನ ಜನ್ರೇಷನನ್ನು ನಾವು ನೋಡಿದಾಗ ಎಸ್ ಐ ನೋ ಎವ್ರಿಥಿಂಗ್ ಅನ್ನೋ ಆ್ಯಟಿಟ್ಯೂಡೇ ನಾವು ನೋಡ್ತೀವಲ್ಲ, ಅದಕ್ಕೆ ಕೇಳ್ತಿರೋದು. ಸೊ ಇದೊಂದು ಯಾಕಂದರೆ ಜ್ಞಾನದ ಮೇಲೆ ಫಸ್ಟು ಏನು ಹೇಳ್ತಾರೆ ಎಜುಕೇಷನ್ ಕೊಟ್ಟಾಗ ಅದು ನಮ್ಮ ಈಗೋನ ಬೆಳೆಸುತ್ತೆ ಬೇಗ. ಫಸ್ಟ್ ಮಾಡಬೇಕಾಗಿರೋದು ಕೈ ಕೆಲಸಗಳು, ಅದಕ್ಕೆ ಕೈ ಹೃದಯ ಆಮೇಲೆ ತಲೆ ಅಂತೀವಿ. ನಾವು ಶಿಪ್ಪಲ್ಲಿ ನಾವು ಟ್ರೈನಿಂಗ್ ಕೊಟ್ಟಾಗ ಫಸ್ಟು ನಾವು ಬಂದಾಗ ಟ್ರೈನಿಂಗ್ ಕೆಡೆಟ್ಸ್ ಆದಾಗ ಎಲ್ಲ ಥರ ಕೆಲಸಗಳು ಮಾಡಿಸ್ತಾರೆ. ಒಂದು ಶಿಪ್ ಡೆಕ್ ಮಾಪ್ ಇದಾಗ್ಬೋದು, ಗೊಡಿಸ್ಬೋದು, ಏನೋ ಅಥವಾ ಕ್ಲೀನ್ ಮಾಡಬೇಕಾಗತ್ತೆ, ಮತ್ತು ಬೇರೆ ಥರ ರಿಪೇರ್ ಕೆಲಸಗಳು ಮಾಡಬೇಕು. ಅರೆ ನಾನು ಕ್ಯಾಪ್ಟನ್ ಆಗಕ್ಕೆ ಬಂದಿದ್ದೀನಿ, ಪರವಾಗಿಲ್ಲ ನೀನು ಕ್ಯಾಪ್ಟನ್ ಆಗೋ ಆಮೇಲೆ ಇವಾಗ ಫಸ್ಟ್ ಈ ಕೆಲಸಗಳು ಮಾಡು. ಸೊ ಕೆಲವು ವರ್ಷಗಳು ನಾವು ಆ ಥರ ಕೆಲಸಗಳು ಮಾಡಿ ಎಲ್ಲ ಥರ ಕೆಲಸ ಕಲ್ತಿರ್ತೀವಿ. ಆಮೇಲೆ ಒಂಥರ ಲೀಡರ್ಶಿಪ್ ಸ್ಕಿಲ್ಸ್ಗಳು ಕೊಡ್ತಾರೆ, ಫೈನಲ್ಲಾಗಿ ಕ್ಯಾಪ್ಟನಾಗಿ ಪ್ರಮೋಷನ್ ಕೊಡ್ತಾರೆ. ಆಗ ಕ್ಯಾಪ್ಟನ್ ಆದಾಗ ಯಾರೋ ಒಬ್ಬರು ಕೆಲಸ ಮಾಡ್ತಾರಬೇಕಾದ್ರೆ ನನಗೊಂದು ಕರುಣೆ ಇದೆ, ಯಾಕೆಂದರೆ ನಾನು ಒಂದು ದಿವಸ ಆ ಕೆಲಸ ಮಾಡಿದ್ದೆ. ಯು ಹ್ಯಾವ್ ಎಂಪತಿ. ನಾನು ಮಾಡಿದ್ದೆ ಆ ಕೆಲಸ, ನನಗೆ ಅರ್ಥ ಆಗ್ತಾಯಿದ್ರೆ ಕಷ್ಟ ಪರವಾಗಿಲ್ಲ, ಇನ್ನೊಬ್ಬರು ಕಳಿಸ್ಕೊಡ್ತೀನಿ, ಹೆಲ್ಪ್ ಮಾಡೋಕ್ಕೆ ಕೆಲ್ಸಕ್ಕೆ ಬೇಕಾಗತ್ತೆ. ಸೊ ಆ ಥರ ಲೀಡರ್ಶಿಪ್ ಬಿಲ್ಡ್ ಆದಾಗ ಕೆಳಗಡೆಯಿಂದ ಆ ಫೌಂಡೇಶನಿಂದ ಅವ್ರ ಪರ್ಸ್ನಾಲಿಟಿ ಆಟೋಮ್ಯಾಟಿಕಾಗಿ ಡೆವಲಪ್ ಆಗುತ್ತೆ. ಈಗ ನಾವು ಬರೀ ತಲೆಯಲ್ಲಿ ಏನೋ ಬುಕ್ ಮಾತ್ರ ಓದ್ಕೊಂಡು ಲೀಡರ್ಶಿಪ್ ಯಾವ ಥರ ಆಗಬೇಕು ಅಥವಾ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಥರ ಮಾಡಿ ಲೀಡರ್ಶಿಪ್ ಆಗ, ಲೀಡರ್ಶಿಪ್ ಆಗೋಕ್ಕಾಗಲ್ಲ. ಅವ್ರು ಬರೀ ತಲೆಯಲ್ಲಿ ಲೀಡರ್ಶಿಪ್ ಆಗಿರ್ತಾರೆ, ಅವ್ರಿಗೆ ಗೊತ್ತು ಎಲ್ಲ ಪಾಯಿಂಟ್ಸು. ಅವ್ರು ಕೇಳಿದ್ರೆ ಬೇರೆ ಲೀಡ್ರಿಗಿಂತ ಎಲ್ಲ ಪಾಯಿಂಟ್ಸು ಹೇಳ್ಬೋದು, ಆದರೆ ಅದು ಲೀಡರ್ ಅಲ್ಲ. ಲೀಡರ್ ಯಾವ ಥರ ನಡ್ಕೊಳ್ತಾರೆ, ಅವ್ರು ಯಾವ ಥರ ಬೇರೆಯವ್ರ ಜೊತೆ ವರ್ತನೆ ಮಾಡ್ತಾರೆ, ಅದು ಲೀಡರ್ಶಿಪ್ಪು. ಸೊ ಇದು ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲೇ ಅಂಡರ್ ಬರೋದು. ಸೊ ಇದೆಲ್ಲ ಈ ಮೂರು ಗುಣಗಳು. ಅವರು ಒಂದು ಲೀಡರ್ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂದರೆ ನಾವು ಯಾವುದೇ ಲೀಡರ್ ನೋಡಲಿ ಅವ್ರ ಸಂಕಲ್ಪ ಶಕ್ತಿ ಸ್ಟ್ರಾಂಗ್ ಇರುತ್ತೆ, ಅವ್ರ ಧೈರ್ಯ ಶಕ್ತಿ. ನನ್ನ ಒಂದು ಪರ್ಸ್ನಾಲಿಟಿ ನನ್ನ ಆಸಕ್ತಿ ಎಲ್ಲಿದೆ ಅಂತ ಗುರುತಿಸ್ಕೊಳ್ಳೋದಕ್ಕಾಗಿ ಅದಕ್ಕೆ ನನಗೆ ಟೈಮ್ ಬೇಕು, ಸಮಯ ಬೇಕು ಅಂತ ಹೇಳಿ ಸೇ ಆಫ್ಟರ್ ಸೆಕೆಂಡ್ ಪಿ ಯು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅದಕ್ಕೆ ಐ ಹ್ಯಾವ್ ಟೇಕನ್ ಎ ಬ್ರೇಕ್ ಟು ಸ್ಟಡಿ ಮೈ ಸೆಲ್ಫ್. ಗ್ರಾಜುಯೇಷನ್ ಆಯಿತು, ಐ ಹ್ಯಾವ್ ಟೇಕನ್ ಎ ಬ್ರೇಕ್ ಟು ಸೀ ವಾಟ್ ನೆಕ್ಸ್ಟ್ ಐ ಕ್ಯಾನ್ ಡೂ ಅಂತ. ಅಥವಾ ನಾನೊಂದು ಕೆಲಸಕ್ಕೆ ಸೇರಿದ್ದೀನಿ, ಐ ಹ್ಯಾವ್ ಟೇಕನ್ ಎ ಬ್ರೇಕ್ ಬಿಕಾಸ್ ದಟ್ ವಾಸ್ ನಾಟ್ ದ ಕೆರಿಯರ್ ದಟ್ ವಾಸ್ ಫಾರ್ ಮೀ ಅಂತ. ಕರೆಕ್ಟ್. ಸೊ ಈ ಥರ ಬ್ರೇಕ್ಗಳ ಅಗತ್ಯ ಇರುತ್ತಾ? ಬ್ರೇಕ್ಗಳ ಅಗತ್ಯ ಇರುತ್ತೆ ಅವರೇ ಸಂಕಲ್ಪ ಮಾಡದೇ ಇದ್ದರೆ. ಈಗ ಅವ್ರ ಸಂಕಲ್ಪ ಅವ್ರ ತಂದೆ ತಾಯಿ ಸಂಕಲ್ಪ ನಡೆಸ್ಕೊಂಬರ್ತಾರೆ ಎಲ್ಲ ಮಕ್ಕಳು, ಹೆಚ್ಚು ಕಮ್ಮಿ ಒಂದು 80-90% ಅವ್ರದೇ ಸಂಕಲ್ಪ ಇರಲ್ಲ. ಅವ್ರ ತಂದೆ ತಾಯಿ ನೀನು ಇಂಜಿನಿಯರ್ ಆಗು ಅಂದರೆ ಅವ್ರ ಸಂಕಲ್ಪ ಅದು, ಆ ಸಂಕಲ್ಪ ನಡೆಸ್ಕೊಂಬರ್ತಾರೆ. ಅವನೇ ಮನುಷ್ಯ ಆದಮೇಲೆ ಅವ್ರದೇ ಒಂದು ಸಂಕಲ್ಪ ಇರುತ್ತೆ, ಆ ಸಂಕಲ್ಪ ಬೆಳೆಸ್ಕೊಂಬಂದಿದ್ರೆ ಕರೆಕ್ಟಾಗಿ ಆ ಧೈರ್ಯ ಶಕ್ತಿಯಿಂದ, ಸೊ ಆವಾಗ ಅವರು ಅದನ್ನು ಮುಂದೆ ತಗೊಂಡೋಗ್ಬೋದು. ಓಕೆ. ಈಗ ಅವ್ರಿಗೆ ಇಂಜಿನಿಯರ್ ಆಗಬೇಕು ಅಂತ ಇದ್ದರೆ ಆವಾಗ ಅದನ್ನು ಯಾವ ಇಂಜಿನಿಯರ್ ಮಾಡಬೇಕು, ಆಗ ಅವ್ರಿಗೆ ಒಂದು ಗುರುತು ಕೊಡೋಕ್ಕೆ ಈಸಿ ಆಗುತ್ತೆ. ಈಗ ಅವ್ರಿಗೆ ಕ್ಲಿಯರ್ ಇಲ್ಲದೆ ಇದ್ದರೆ ಬೇರೆಯವ್ರ ಸಂಕಲ್ಪದಿಂದ ಸೈನ್ಸು ಆರ್ಟ್ಸು ಕಾಮರ್ಸ್ ತೊಗೊಂಡಿದ್ರೆ ಆವಾಗ ಅವ್ರಿಗೆ ಏನು ಮಾಡಬೇಕು ಅಂತನೋ ಕ್ಲಾರಿಟಿ ಸಿಗಲ್ಲ. ಅಕಾಡೆಮಿಕ್ ಎಜುಕೇಷನ್ ಏನಿದೆ ಅದು ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಇದು ಒಟ್ಟಿಗೆ ಹೋಗುತ್ತಾ ಅಥವಾ ಇದೇ ಬೇರೆ ಅದೇ ಬೇರೆ ಇನ್ನೊಂದೇ ಬೇರೆನಾ? ಎಲ್ಲ ಮೂರನ್ನು ಒಟ್ಟಿಗೆ ಮಾಡ್ಬೋದು, ಅದು ಮಾಡಿದ್ರೇ ಬೆಸ್ಟು, ಅದಕ್ಕೆ ಸೆಪ್ರೇಟ್ ಸೆಪ್ರೇಟಾಗಿ ಮಾಡಬೇಕಾಗಿಲ್ಲ. ಹಂಗಂದ್ರೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇರಬೇಕಾದ್ರೇ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ತರ್ಬೋದು. ಯಾವ ಥರ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಮಾಡಬೇಕು ಮ್ಯಾಥ್ಸಲ್ಲಿ, ರೈಟ್? ಅದು ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ. ಸೊ ಒಂದೊಂದ್ಸಲಿ ಮಕ್ಕಳಿಗೆ ಹೇಳ್ತೀನಿ, ಒಂದೇ ಒಂದು ಪ್ರಾಬ್ಲಮ್ ಮಾಡು, ಇದನ್ನೇ ಒಂದು 10 ರೀತಿಯಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡು. ಓಕೆ, ಸೇಮ್ ಆನ್ಸರ್ ಬರುತ್ತೆ, ಆದರೆ ಮೆಥಡ್ಗಳನ್ನ 10 ಮೆಥಡ್ಗಳು ಕಲ್ತ್ಕೊಳ್ತಾರೆ. ಜೀವನನೂ ಅದೇ ಥರನೇ, ಒಂದೇ ಆನ್ಸರ್ ಇರೋಲ್ಲ. ಒಂದೇ ಆನ್ಸರ್ ಇದ್ರೂ ಅದಕ್ಕೆ ದಾರಿ ಬೇರೆ ಬೇರೆ ಇರುತ್ತೆ. ಸೊ ನೀವು ಇದೇ ಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೊಡ್ಬೋದು. ಆ ಮಕ್ಕಳು ಅದನ್ನೇ ಜ್ಞಾಪಕ ಇಟ್ಕೊಂಡು ಓಕೆ ಇದೇ ಪ್ರಾಬ್ಲಮ್ ಕೆಲಸ ಆಗ್ತಾಯಿಲ್ಲ ಅಂದರೆ ಬೇರೆ ಒಂದು ದಾರಿ ಹುಡ್ಕೋಣ ಅದಕ್ಕೆ ಹೋಗೋಕ್ಕೆ. ಈ ಮಾತು ನೀವು ಹೇಳಬೇಕಾದ್ರೆ ನಂಗೆ ಒಂದು ಅನಿಸುತ್ತೆ. ಈಗ ನಾವು ಮಾತಾಡ್ತಿರೋದು ಒಂದು ಸಾಮಾನ್ಯ ವರ್ಗದ ಮಕ್ಕಳು ಅಂತ ಅಂದ್ಕೊಳ್ಳೋಣ.
ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲದ ಮಕ್ಕಳು ಇರ್ತಾರೆ, ಅವ್ರಿಗೆ ಬೇಸಿಕ್ ಎಜುಕೇಷನ್ ತಗೊಳ್ಳೋದೇ ಒಂದು ಕಷ್ಟ ಸಾಧ್ಯವಾದಂಥ ಕೆಲಸ. ನಾನು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಪದವಿಯನ್ನು ಪಡ್ಕೊಂಡೆ ಅನ್ನೋದೇ ಅವ್ರಿಗೆ ಹೆಮ್ಮೆ ಆಗಿರುತ್ತೆ. ಹಾಗಿದ್ದಾಗ ಅವರಲ್ಲಿ ಏನು ಸಂಕಲ್ಪ ಮಾಡೋಕ್ಕೆ ಸಾಧ್ಯ? ಸಂಕಲ್ಪ ಮಾಡೋಕ್ಕೆ ಮುಂಚೆ ಅವರು ಯಾರೋ ಒಬ್ಬರು ನಾ ಒಂದು ನೋಡ್ಬೋದು, ಒಂದು ಹೈ ಲೆವೆಲಲ್ಲಿ ಇವರೊಂದು ನನಗೊಂದು ಹೀರೋ ಥರ ಇರ್ಬೋದು ಅವರು. ಅವ್ರ ಹತ್ರ ಹೋಗಿ ಅವ್ರ ಸುತ್ತಮುತ್ತ ಇದ್ದರೆ ಅವ್ರ ವಿಷಯಗಳು ಇವ್ರಿಗೆ ಡೆವಲಪ್ ಆಗುತ್ತೆ. ಈಗ ಈ ಮಕ್ಕಳು ಒಂದು ಒಳ್ಳೆ ಟೀಚರ್ ಆಗಿರ್ಬೋದು ಅಥವಾ ಒಳ್ಳೆ ಒಂಥರ ಸೀನಿಯರ್ ಯಾವುದೋ ಒಂದು ಕಾಲೇಜಲ್ಲಿ ಒಳ್ಳೆ ಕೆಲಸಗಳಲ್ಲಿರ್ಬೋದು, ಅವ್ರನ್ನ ಹೋಗ್ಕೊಂಡು ಮಾತಾಡಿ ಯಾವ ಥರ ಇದು ಮಾಡ್ತಾ ಇದ್ದಾರೆ, ಒಂದು ಫೀಸಿಬಿಲಿಟಿ ಇರುತ್ತೆ ಅಂತೀರಾ? ಯಾಕಂದರೆ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲದ ಎಷ್ಟೋ ಮಕ್ಕಳುಗಳಿಗೆ ಫಸ್ಟ್ ಆಫ್ ಆಲ್ ಆತ್ಮಸ್ಥೈರ್ಯನೇ ಇರಲ್ಲ. ನಾನೊಬ್ಬರನ್ನ ಅಪ್ರೋಚ್ ಮಾಡಿ ಮಾತಾಡಬಹುದು, ನನ್ನನ್ನು ಮಾತಾಡೋದಕ್ಕೆ ನಾನು ಎಲ್ಲೋ ಐ ಫೀಲ್ ಇನ್ಫೀರಿಯರ್ ಅನ್ನೋದಿರುತ್ತೆ. ಅಂತ ಮಕ್ಕಳಿಗೆ ನಾವು ಫಸ್ಟ್ ಧೈರ್ಯ ತುಂಬಬೇಕು. ಧೈರ್ಯ ತುಂಬಬೇಕು ಅಂದ್ರೆ ಫಸ್ಟ್ ಇದು ಪೇರೆಂಟ್ಸ್ ಮಾಡಕ್ ಆಗತ್ತೆ, ಸೆಕೆಂಡ್ ಸ್ಕೂಲು. ಸೊ ಯಾವ್ದು ಈಗ ಯಾವ ಟೀಚರ್ಸ್ ಮಾಡ್ಬೋದು, ಪೇರೆಂಟ್ಸ್ ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಧೈರ್ಯ ತುಂಬ್ತಾ ಇದ್ರೆ. ಈ ಧೈರ್ಯ ತುಂಬೋದು ಏನು ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಸ್ಕೂಲ್ ಮಕ್ಕಳು ಏನೋ ಒಂದು ಹೇಳಬೇಕು ಅನ್ಕೊಳ್ಳಿ, ಕ್ಲಾಸಲ್ಲಿ ಕೈ ಎತ್ತಿ ಕ್ಲಾಸ್ ಹೇಳ್ತಾರೆ, ಅದು ಟೀಚರ್ಗಳು ಈಗ ಸುಮ್ಮನೆ ಇರೋ ಅದು ತಪ್ಪು ಕೂತ್ಕೋ ಸುಮ್ಮನೆ ಅಂತಾರೆ. ಏನಾಗತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಕೈ ಎತ್ತಿ ಆನ್ಸರ್ ಮಾಡೋಕ್ಕೆ ಹಿಂದೇಟ್ ಹಾಕ್ತಾರೆ. ಇದೇ ಥರ ಒಂದು 4-5 ಸಲ ಮಾಡಿದ್ರೆ ಮೋಸ್ಟ್ಲಿ ಆ ಕ್ಲಾಸಲ್ಲಿ ಕೈಯೇ ಎತ್ತಲ್ಲ ಮಕ್ಕಳು. ಸೊ ಈಗೇನಾಗುತ್ತೆ, ಅದೇ ಟೀಚರು ಸರಿ ತಪ್ಪಿರ್ಬೋದು, ಇನ್ನು ಹೇಳು ಫುಲ್ ಮಾತು ಮುಗಿಸು, ಕೊನೆಗೆ ತಪ್ಪು ಇರಲಿ ಅಂತ ಹೇಳಲಿ. ಅದರಲ್ಲಿ ತಪ್ಪನ್ನು ತೋರಿಸೋದೇನು ತಪ್ಪಲ್ಲ, ಆದರೆ ಯಾವ ಟೈಮಲ್ಲಿ ಅದನ್ನು ಹಾಕ್ತಾರೆ, ಮುಗಿದ ಮೇಲೆ ಅವ್ರು ಪೂರ್ತಿ ಹೇಳಿದ್ಮೇಲೆ ಮಧ್ಯದಲ್ಲೇ ಕಟ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಈಗ ಯಾವುದೋ ಪೇರೆಂಟ್ಸ್ ಹತ್ರ ಬರ್ತಾರೆ, ಪೇರೆಂಟ್ಸ್ ಹತ್ರ ಮಗು ನನಗೊಂದು ಇವತ್ತು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾರೆ, ಏ ಬೇಡ ಬೇಡ ಐಸ್ ಕ್ರೀಮ್ ಬೇಡ ಇವತ್ತು, ಆಗಲ್ಲ ಅದು. ಅಥವಾ ಅವ್ರು ಪೂರ್ತಿ ಮಾತು ಕೇಳಿದ ಮೇಲೆ ಇಲ್ಲ ಐಸ್ ಕ್ರೀಮ್ ಬೇಡ ಇವತ್ತು, ಆಗ ಧೈರ್ಯ ತುಂಬಿದ್ದೀರಾ, ನಿಮ್ಮ ಏನು ಅಭಿಪ್ರಾಯನೂ ಅದನ್ನು ತಿಳಿಸಿದ್ದೀರಾ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಈಗ ಒಂದು ಮಗು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಅಕಾಡೆಮಿಕ್ ಡೆವಲಪ್ಮೆಂಟ್ ಎಲ್ಲದರಲ್ಲೂ ಮುಂದುವರಿಬೇಕು ಅಂದರೆ, ಒಂದು ಪಿಯರ್ ಪ್ರೆಷರ್ ದೂರ ಆಗಬೇಕು, ಮತ್ತು ಮಗುವಿನ ಆ ಒಂದು ತುಮುಲ ಏನಿದೆ ಅಥವಾ ಅದರ ಆಸಕ್ತಿ ಏನಿದೆ ಅದಕ್ಕೆ ಪ್ರಾಧಾನ್ಯತೆ ಕೊಡೋದನ್ನು ಕಲ್ತ್ಕೋಬೇಕು. ಆ ದಿಸೆಯಲ್ಲಿ ಆ ಮಗುವಿಗೆ ಬೇಕಾದಂಥ ಸಂಕಲ್ಪ ಶಕ್ತಿಯನ್ನು ಮನೆಯಲ್ಲಿ ಕೊಡಬೇಕು. ಪೂರಕವಾದ ಶಿಕ್ಷಣ ಸ್ಕೂಲಲ್ಲಿ ಸಿಗಬೇಕಾಗತ್ತೆ ಅಕಾಡೆಮಿಕಲಿ. ಆ್ಯಂಡ್ ದೆನ್ ಆ ಮಗು ಕುಶಲತೆಯಲ್ಲಿ ಮುಂದುವರೆದಾಗ ಅದಕ್ಕೆ ಬೇಕಾದಂಥ ಆತ್ಮಸ್ಥೈರ್ಯ ತುಂಬಿಸ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಎಲ್ಲರೂ ಒಟ್ಟಾಗಿ ಸೇರಿದಾಗ ಒಂದು ಯುವ ಪೀಳಿಗೆಯಲ್ಲಿ ಒಂದು ಗುಡ್ ಪರ್ಸನ್, ಒಂದು ವ್ಯಕ್ತಿತ್ವ ವಿಕಸನಗೊಂಡಂತಹ ಮಗುವನ್ನ ನಾವು ನೋಡಕ್ ಸಾಧ್ಯ. ಅದರಿಂದ ನಮ್ಮ ದೇಶ ವ್ಯಕ್ತಿತ್ವ ವಿಕಸನ ತರ ಎಲ್ಲ ಎಲ್ರಿಗೂ ಎಲ್ಲ ಒಂದೊಂದು ಸ್ಕಿಲ್ ಇರುತ್ತೆ, ಒಂದು ಹಳ್ಳಿನಲ್ಲಿ ಅಥವಾ ಒಂದು ಬೇರೆ ಗುಣಗಳಿರುತ್ತೆ, ಕ್ಯಾರೆಕ್ಟರ್ ಪರ್ಸನಾಲಿಟಿ ಇದೆ, ಆ ಗುಣಗಳು ಮಗು ತಗೋಬಹುದು. ಆದರೆ ಇವತ್ತು ಅದಕ್ಕೆ ಟೈಮ್ ಕೊಡ್ತಲ್ಲ ನಾವು. ಆ ಗುಣಗಳು ಹೋಗಿ ಮಾತಾಡಿ, ಒಂದು ವಯಸ್ಸಾಗಿರೋದು ಅಜ್ಜ ಅಜ್ಜಿ ಇರ್ಬೋದು, ಅಥವಾ ಮಾತಾಡಿ ಯಾವ ಥರ ಇತ್ತು ಅಜ್ಜಿ, ಯಾವ ಥರ ಇತ್ತು ತಾತ, ಅವ್ರ ಹತ್ರ ಕೇಳ್ಕೊಂಡು ಆ ಗುಣಗಳು ಇನ್ಸ್ಪಿರೇಷನ್ ಕೊಡ್ಬೋದು. ಓ ನಾನು ಒಂದು ದಿವಸ ಈ ಥರ ಆಗ್ಬೋದು, ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಒಳ್ಳೆಯದು ಕ್ಯಾಪ್ಟನ್ ಮಧುಕರ್ ಅವರೇ, ಇದುವರೆಗೂ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಯುವ ಪೀಳಿಗೆಗೆ ಬೇಕಾದಂಥ ಮಹತ್ವಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಧನ್ಯವಾದ. ನಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮಿತ್ರರೇ, ಇವತ್ತಿನ ಯುವವಾಣಿ ಕಾರ್ಯಕ್ರಮ ನಿಮಗೆ ಸ್ಫೂರ್ತಿಯಾಯಿತು ಅಂತ ಭಾವಿಸ್ತೀವಿ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟವರು ಇದುವರೆಗೂ ನಮ್ಮ ಜೊತೆಗಿದ್ದವರು ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರು. ಇದರೊಂದಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.